ನಮಸ್ಕಾರ ಸ್ನೇಹಿತರೆ, ಮಂತ್ರಾಲಯದ ಶ್ರೀ ರಾಯರ ದರ್ಶನದ ನಂತರ ಶ್ರೀ ಪಂಚಮುಖಿ ಹನುಮಾನ್ ದೇವಸ್ಥಾನದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಪಂಚಮುಖಿ ಆಂಜನೇಯ ಸ್ವಾಮಿಯವರ ದೇವಸ್ಥಾನವು ಮಂತ್ರಾಲಯದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಮಂತ್ರಾಲಯದಿಂದ ಮಾದಾವರಂ ಹಾಗೆ ಗಿಲ್ಲೆಸೂಗೂರು ಮುಖಾಂತರ ನೀವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ತಲುಪಬಹುದು. ಮಂತ್ರಾಲಯದ ಶ್ರೀ ರಾಯರ ದರ್ಶನದ ನಂತರ ನೀವು ಭೇಟಿ ಮಾಡಲೇಬೇಕಾದಂತಹ ಸುಂದರ ಅದ್ಭುತ ಸ್ಥಳವೇ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯವರ ದೇವಸ್ಥಾನ. 16ನೇ ಶತಮಾನದಲ್ಲಿ ಸತತ 12 ವರ್ಷಗಳ ಕಾಲ ಶ್ರೀ ಗುರುರಾಯರು ತಪಸ್ಸು ಮಾಡಿದಂತಹ ಪುಣ್ಯಸ್ಥಳವೇ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯವರ ದೇವಾಲಯ. ಪಂಚಮುಖಿ ಅಂದರೆ 5 ಮುಖ, ಅಂದರೆ ಆಂಜನೇಯ, ಹಯವದನ, ವರಹ, ನರಸಿಂಹ ಹಾಗೂ ಗರುಡಾವತಾರದ 5 ಮುಖಗಳ ಉಳ್ಳ ದೇವರ ದರ್ಶನ ಭಾಗ್ಯ ಈ ಒಂದು ಕ್ಷೇತ್ರದಲ್ಲಿ ನಿಮಗೆ ಲಭಿಸುತ್ತದೆ. ನಂಬಿಕೆಗಳ ಪ್ರಕಾರ ಈ ಕ್ಷೇತ್ರದಲ್ಲಿ ಈಗಲೂ ಸಹ ಶ್ರೀ ಆಂಜನೇಯ ಸ್ವಾಮಿಯವರ ಸಂಚಾರವಿದೆ. ನೀವೀಗ ನೋಡುತ್ತಿರುವುದು ಶ್ರೀ ಆಂಜನೇಯ ಸ್ವಾಮಿಯವರ ಪಾದಗಳು. ನಾನು ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಜನಸಾಗರವೇ ಈ ಒಂದು ಕ್ಷೇತ್ರಕ್ಕೆ ಹರಿದು ಬಂದಿತು. ಕಾರಣ ನನಗೂ ಕೂಡ ಗೊತ್ತಿರಲಿಲ್ಲ, ಕಾರಣವನ್ನು ನಂತರ ತಿಳಿದುಕೊಳ್ಳೋಣ. ಸದ್ಯಕ್ಕೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯವರ ದರ್ಶನವನ್ನು ಪಡೆಯೋಣ. ಬನ್ನಿ ಸ್ನೇಹಿತರೆ, ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯವರ ದರ್ಶನವನ್ನು ಪಡೆಯೋಣ. ದೇವಸ್ಥಾನದ ಒಳಾವರಣದಲ್ಲಿ ಯಾವುದೇ ರೀತಿಯ ವಿಡಿಯೋ ಚಿತ್ರೀಕರಣ ಮಾಡಲು ಅವಕಾಶ ಇಲ್ಲದಿರೋದ್ರಿಂದ ನಾವು ಕೂಡ ಯಾವುದೇ ರೀತಿಯ ವಿಡಿಯೋ ಚಿತ್ರೀಕರಣ ಮಾಡಲು ಸಾಧ್ಯವಾಗಲಿಲ್ಲ, ಆದ್ದರಿಂದ ದಯವಿಟ್ಟು ಕ್ಷಮಿಸಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಸ್ಥಳೀಯ ಜನರು ಇಲ್ಲಿ ಈ ಒಂದು ಜಾತ್ರೆಯ ರೀತಿ ಒಂದು ಸಡಗರವನ್ನು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನನಗೂ ಕೂಡ ಇದು ಏನು ಅಂತ ಗೊತ್ತಿರಲಿಲ್ಲ. ನಾನು ಕೇಳಿದಾಗ ನನಗೆ ಬಂದಂಥ ಉತ್ತರ, ಜ್ಯೋತಿಯನ್ನು ನಾವು ತೊಗೊಂಡು ಹೋಗ್ತದೆ ಅಂತ ಹೇಳಿದರು. ನನಗೂ ಕೂಡ ಇದರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ. ಬನ್ನಿ ನಾವು ಅವರನ್ನು ಕೇಳೋಣ. ಏನು ಮಾಡ್ಕತ್ತೀರ? ಜ್ಯೋತಿ ನೀವಿಲ್ಲಿ ನೋಡುತ್ತಿರುವುದು ಪುಷ್ಪಕ ವಿಮಾನ. ಶ್ರೀ ಆಂಜನೇಯ ಸ್ವಾಮಿಯವರು ತಮ್ಮ ಸಂಚಾರವನ್ನು ಮಾಡಲು ಈ ಒಂದು ಪುಷ್ಪಕ ವಿಮಾನವನ್ನು ಬಳಸುತ್ತಿದ್ದರು ಎಂಬ ಪ್ರತೀತಿ ಈ ಕ್ಷೇತ್ರದಲ್ಲಿದೆ. ದೇವಸ್ಥಾನದ ಪ್ರದಕ್ಷಿಣೆಯನ್ನು ಹಾಕುತ್ತಾ ಮುಂದೆ ಹೊರಟಾಗ ನಮ್ಮ ಕಣ್ಣಿಗೆ ಕಂಡಂತ ಅದ್ಭುತ ದೃಶ್ಯವೇ ಈ ಒಂದು ಹಾಸಿಗೆ ಮತ್ತು ದಿಂಬಿನ ರೂಪದ ಕಲ್ಲು ಬಂಡೆಗಳು. ಈ ಒಂದು ಕ್ಷೇತ್ರದಲ್ಲಿ ನೀವು ನೋಡಬಹುದು ಸ್ನೇಹಿತರೆ, ಈ ರೀತಿ ಕಲ್ಲು ಬಂಡೆಗಳು ಯಾವ ಒಂದು ರೀತಿಯಲ್ಲಿ, ವಿಸ್ಮಯದ ರೀತಿಯಲ್ಲಿ ಒಂದರ ಮೇಲೆ ಒಂದು ಜೋಡಿಸಲ್ಪಟ್ಟಿದೆ ಎಂಬುದೇ ನಮಗೆ ಆಶ್ಚರ್ಯಕರ. ಅಲ್ಲಿಂದ ಸ್ವಲ್ಪ ಮುಂದೆ ಹೊರಟಾಗ ನನಗೆ ಸಿಕ್ಕಂಥ ಅಪರೂಪದ ಅತಿಥಿಯೇ ಶ್ರೀ ಮಹಾಲಕ್ಷ್ಮಿಯ ರೂಪದ ಈ ಒಂದು ಆಮೆ. ಹೌದು ಸ್ನೇಹಿತರೆ, ಎರಕಲಮ್ಮ ದೇವಸ್ಥಾನದ ಬಳಿ ನಾನು ಹೋಗುತ್ತಿದ್ದಾಗ ಈ ಒಂದು ಆಮೆ ನನಗೆ ಸಿಕ್ಕಿದೆ. ಈ ಒಂದು ಆಮೆನ ನಾನು ಬೆಂಗಳೂರಿಗೆ ವಾಪಸ್ ತಗೊಂಡು ಕೂಡ ಬಂದಿದ್ದೀನಿ. ಹೌದು ಸ್ನೇಹಿತರೆ, ಈ ಒಂದು ದೇವಸ್ಥಾನವು ಸಹ ಕಲ್ಲು ಬಂಡೆಗಳ ನಡುವೆ ಇದ್ದು ಈ ಒಂದು ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿನ ಪ್ರಧಾನ ಅರ್ಚಕರ ಬಳಿ ಕೇಳಿ ತಿಳಿಯೋಣ. ಶತಮಾನದಲ್ಲಿ ಕುಳಿತುಕೊಂಡು 12 ವರ್ಷ ತಪಸ್ಸುಗಳಂತಹ ಸಹ ಲಕ್ಷ್ಮೀದೇವಿಲ್ಲಿ ಇಲ್ಲಿ ಶಂಕಿ ಸಮಿತವಾಗಿ ಸ್ಥಳದಲ್ಲಿ ತಪಸ್ಸಿರುತ್ತಾ ಲಕ್ಷ್ಮೀದೇವಿಲ್ಲಿ ಇಲ್ಲಿ ತಪಸ್ಸು ನಡ್ಕೊಂಡು ಪಂಚಮುಖವಾಗ ರಾಘವೇಂದ್ರ ಸ್ವಾಮಿ 12 ವರ್ಷ ತಪಸ್ಸು ಮಾಡಿದ ಮೇಲೆ ಯಾಕೋಬಂದ್ರೆ ಪಂಚಮುಖ ಅಂದ್ರೆ ಇದು ಮುಖರೆ ಒಂದು ಅಜನೇಯ ಸ್ವಾಮಿ ನರಸಿಂಹ ಗರುಡ ಹೈಗಿರುವ ಅವತಾರಿಗೆ ಪಂಚಮುಖ ಅಂತ ಹೆಸರು. ಅವ್ರು ಕಷ್ಟ ಮಾಡಿಕೊಂಡು ಮಂತ್ರಾಗಿ ಹೋಗಿ ಜೀವ ಸಮಯ ರಾಘವೇಂದ್ರ ಸ್ವಾಮಿ ಅದೇ ಚಿಕ್ಕದಾಗಿ ಮಂಚರಮ್ಮನ ದೇವಸ್ಥಾನ ನೋಡ್ಕೊಂಡ್ರಲ್ಲ ಮಂಚರಮ್ಮ ತಾಯಿ ಕಷ್ಟಪಟ್ಟಿದ್ದಾರೆ ಅದಕ್ಕೋಸ್ಕರ ಲಕ್ಷ್ಮೀ ಎರಕಲಮ್ಮ ಅಂತ ಹೆಸರಿಟ್ಕೊಂಡಿದ್ದಾರೆ ಎಂಬಂತ. ನಮ್ಮದು ವ್ಯಾಪಾರ ಆಗಲಿ ಬಿಸಿನೆಸ್ ಆಗಲಿ ಇದೇ ತೊಂದರೆಗಳಿದ್ರೆ ನಮ್ಮನ್ನು ಮುಂದೆ ಪ್ರಾರ್ಥನೆ ಮಾಡಿಕೊಂಡು ತಾಯಿತ ತೊಗೊಂಡ್ರೆ ಒಳ್ಳೇದು. ಮಹಾಲಕ್ಷ್ಮಿ ಸಿದ್ಧ ಹತ್ರ ಏನು ಕಷ್ಟ ಇದ್ರೆ ಪರಿಹಾರದಪ್ಪ. ಶ್ರೀ ಎರಕಾಲಮ್ಮನವರ ದರ್ಶನದ ನಂತರ
ಬನ್ನಿ ಸ್ನೇಹಿತರೆ, ಪಂಚಮುಖಿ ಹನುಮಾನ್ ದೇವಸ್ಥಾನದ ಕೆಳಗೆ ಇರುವಂತಹ ಮತ್ತೊಂದು ದೇವಸ್ಥಾನದ ಬಳಿ ನಾವು ಭೇಟಿ ನೀಡೋಣ. ಈ ಒಂದು ದೇವಸ್ಥಾನದ ಬಳಿ ನಾವು ಹೋದಂತ ಸಮಯದಲ್ಲಿ ಜಾತ್ರೆ ನಡೆಯುತ್ತಿದ್ದರಿಂದ ನಾವು ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಲು ಆಗಲಿಲ್ಲ. ಆದರೂ ಪರವಾಗಿಲ್ಲ, ಬನ್ನಿ ಈ ಒಂದು ಜಾತ್ರಾ ಮಹೋತ್ಸವದ ದೃಶ್ಯವನ್ನು ನಾವು ಕಣ್ತುಂಬಿಕೊಳ್ಳೋಣ. ದೇವಸ್ಥಾನದಿಂದ ಹೊರಬಂದಂಥ ಸಮಯದಲ್ಲಿ ನಮ್ಮ ಕಣ್ಣಿಗೆ ಸಿಕ್ಕಿದ್ದು ಕೇಸರಿಮಯ ಆಂಜನೇಯ ಸ್ವಾಮಿ. ಹೌದು ಸ್ನೇಹಿತರೆ, ಈ ಒಂದು ಕ್ಷೇತ್ರದಲ್ಲಿ ನಿಮಗೆ ಶಂಖಚಕ್ರಗಳು ಹಾಗೂ ಇತರ ಪೂಜಾ ಸಾಮಗ್ರಿಗಳು ದೊರೆಯುತ್ತವೆ. ಶ್ರೀ ಪಂಚಮುಖಿ ದೇವಸ್ಥಾನದ ಬಳಿ ಶಾಪಿಂಗ್ ಮಾಡಿದ ನಂತರ ನಮ್ಮ ಕಣ್ಣಿಗೆ ಸಿಕ್ಕಿದ್ದು ಈ ಒಂದು ಅದ್ಭುತ ಪೇಂಟಿಂಗ್ಗಳು. ಹೌದು ಸ್ನೇಹಿತರೆ, 16ನೇ ಶತಮಾನದಲ್ಲಿ ಶ್ರೀ ರಾಯರು ಯಾವ ರೀತಿ ತಪಸ್ಸು ಮಾಡಿದ್ದರು ಎಂಬುದರ ಸಂಪೂರ್ಣ ಚಿತ್ರಣ ಇಲ್ಲಿದೆ. ಈ ಒಂದು ಕ್ಷೇತ್ರದ ನಂತರ ನಮ್ಮ ಪಯಣ ಹೊರಟಿತು ಪುನಃ ಮಂತ್ರಾಲಯದ ಕಡೆ.